ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ಪೌರ ಕಾರ್ಮಿಕರ ಆರೋಗ್ಯ ಮುಖ್ಯವಾದದ್ದು. ಪೌರ ಕಾರ್ಮಿಕರು ಸಮಾಜಕ್ಕೆ ಸಲ್ಲಿಸುತ್ತಿರುವ ಸೇವೆ ಅತಿ ಅಮೂಲ್ಯವಾದದ್ದು. ಪೌರ ಕಾರ್ಮಿಕರ ಸೇವೆಯ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಅವರು ಕಾಪಾಡಿಕೊಳ್ಬೇಕು ಎಂದು ಬಾಗಲಕೋಟೆಯ ಯೋಜನಾ ನಿರ್ದೇಶಕರಾದ ಕೆ ಮಾಯನಗೌಡ ಅವರು ತಿಳಿಸಿದರು. ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರಸಭೆಯ ಸಭಾಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದರು. ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಮತ್ತು ನೇರ ಪಾವತಿದಾರ ಪೌರ ಕಾರ್ಮಿಕರಿಗೆ ಸೂಕ್ತವಾದ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು, ನಗರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೂಕ್ತ ಸರ್ಕಾರಿ ಜಾಗೆಯನ್ನು ನೀಡಿದರೆ ಅಲ್ಲಿ ನಿವೇಶನ ನೀಡಲಾಗುವುದು. ನಿವೇಶನ ಇದ್ದವರಿಗೆ ಗೃಹ ಭಾಗ್ಯ ಯೋಜನೆಯಡಿಯಲ್ಲಿ ₹7,50,000 ಹಣವನ್ನು ಸಹಾಯವಾಗಿ ನೀಡಲಾಗುವುದು ಹಾಗೂ ಎಂದು ಕೆ ಮಾಯನ್ಗಡ್ ಅವರು ತಿಳಿಸಿದರು. ಜೊತೆಗೆ ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಶೈಲ್ ಬೀಡಿಗೆ ಅವರು ಮಾತನಾಡಿ, ಪೌರ ಕಾರ್ಮಿಕರು ನಗರ ಸ್ವಚ್ಛತೆಯನ್ನು ಸಾಕಷ್ಟು ಪರಿಶ್ರಮ ಪಡ್ತಾರೆ, ಅವರಿಗೆ ಸಾರ್ವಜನಿಕರು ಕೂಡ ಸಹಕಾರ ಕೂಡ ಮಾಡಬೇಕಾಗಿದೆ ಎಂದರು. ಈ ವೇದಿಕೆಯ ಮೇಲೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಅವರು, ಬಾಗಲಕೋಟೆಯ ಎಇ ಅಶೋಕ್ ಬೆಳಕೋಡ್ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಪೌರ ಕಾರ್ಮಿಕರಿಗೆ ಪ್ರಮಾಣ ಪ್ರಶಸ್ತಿಗಳನ್ನು ನೀಡಲಾಯಿತು. ವರದಿ ಮಲ್ಲಿಕಾರ್ಜುನ ತುಂಗ, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್, ಬಾಗಲಕೋಟೆ.